ಫ್ರೆಂಡ್ಸ್ ನಮಸ್ತೆ, ನಮಸ್ಕಾರಗಳು. ಫ್ರೆಂಡ್ಸ್ ನೋಡಿಯಂತೆ, ಮಾವಿನಹಣ್ಣು ಮಾವಿನಹಣ್ಣು ಎಲ್ಲಿ ನೋಡಿದ್ರು ಉಂಟಲ್ಲ ಅಲ್ಲೆಲ್ಲ ಮಾವಿನಹಣ್ಣು. ಫ್ರೆಂಡ್ಸ್ ಎಂತ ಗೊತ್ತುಂಟ, ಇದು ನಾನು ಬಂದಿರೋದು ಅಂಕೋಲದಲ್ಲಿ, ಆಯಿತಾ? ಅಂಕೋಲದಲ್ಲಿ ಉಂಟಲ್ವಾ ಒಳ್ಳೆ ಫ್ರೆಶ್ ಆರ್ಗ್ಯಾನಿಕ್ ನಿಮಗೆ ಸ್ಪೆಷಲ್ ಮಾವಿನ ಹಣ್ಣು ಸಿಗ್ತದೆ, ಆಯಿತಾ? ಎಸ್ ಫ್ರೆಂಡ್ಸ್, ಎಲ್ಲಿ ಉಂಟಲ್ಲ ಅಂಕೋಲ ಮಾವಿನ ಹಣ್ಣು ಅಂದರೆ ತುಂಬ ಫೇಮಸ್, ಅಂದರೆ ಅದಕ್ಕೆ ಅಷ್ಟು ರುಚಿ ಇರ್ತದೆ, ಆಯಿತಾ? ಎಲ್ಲಿ ಉಂಟಲ್ಲ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಬೇರೆ ಬೇರೆ ಒಳ್ಳೊಳ್ಳೆ ಹಣ್ಣುಗಳು ಸಿಗ್ತದೆ, ಕಾಡಿನ ಹಣ್ಣುಗಳು. ಬನ್ನಿ ನೋಡುವ. ಫ್ರೆಂಡ್ಸ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಬನ್ನಿ ಹಣ್ಣು ತಿನ್ನುವ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಮಲ್ಲಿಕಾ, ಬಾದಾಮ್, ಮತ್ತು ಉಂಟಲ್ಲ ಅಂಕೋಲದ ಸ್ಪೆಷಲ್ ಇಸಡ ಅಂತ ಒಳ್ಳೆ ಇರ್ತದೆ ಇಸಡ ಮಾವಿನ ಹಣ್ಣು, ಇದು ಅಂಕೋಲದ ಸ್ಪೆಷಲ್. ನೋಡಿ ಫ್ರೆಂಡ್ಸ್, ನೀವು ಅಂಕೋಲ ಕಡೆ ಬಂದರೆ ಉಂಟಲ್ಲ ನೋಡಿ, ಅಂತೆ ರೋಡ್ ಸೈಡಲ್ಲಿ ಮಾರ್ತಾರೆ ಸೀಸನಿಗೆ ಮಾತ್ರ, ಆಯಿತಾ? ಏಪ್ರಿಲ್ ಮೇ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಈ ರೋಡ್ ಸೈಡಲ್ಲಿ ಮಾರ್ತಾರೆ, ಸೂಪರ್ ಆಗಿರ್ತದೆ. ಫ್ರೆಂಡ್ಸ್ ಇಲ್ಲಿ ಉಂಟಲ್ವಾ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಬೇರೆ ಬೇರೆ ಹಣ್ಣುಗಳು, ಫ್ರೆಶ್ ತರಕಾರಿ ಕೂಡ ಸಿಗ್ತದೆ. ಇಲ್ಲಿ ನೋಡಿ ಅಂತೆ, ನೋಡಿ ಕಾಡಿನ ಹಣ್ಣುಗಳು, ಇದು ನೋಡಿ ಕರಂಡೆಕಾಯಿ ಅಂತ, ಇದು ಉಂಟಲ್ಲ ತಿನ್ನಲಿಕ್ಕೆ ಸೂಪರ್ ಆಗ್ತದೆ, ಆಯಿತಾ? ಇದು ಹಣ್ಣು ಕಾಯಿರುವಾಗ ಉಪ್ಪಿನಕಾಯಿ ಕೂಡ ಹಾಕ್ತಾರೆ ಅದಕ್ಕೆ. ಮತ್ತು ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಮಾವಿನ ಹಣ್ಣು ಕೆ ಜಿ ಲೆಕ್ಕದಲ್ಲಿ ಅಲ್ಲ, ಡಜನ್ ಲೆಕ್ಕದಲ್ಲಿ, ಆಯಿತಾ? ಡಜನಿಗೆ 12 ಅಲ್ಲ, 12 ಮಾವಿನ ಹಣ್ಣಿಗೆ ಒಳ್ಳೆ ಮಾವಿನ ಹಣ್ಣಿಗೆ 300, 400, 500 ತನಕ ಉಂಟು. ಫ್ರೆಂಡ್ಸ್ ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ಉಂಟಲ್ವಾ, ಇಲ್ಲೆಲ್ಲ ಹಣ್ಣು ತರಕಾರಿ ಮಾರ್ತಾರಲ್ಲ ಇವರೆಲ್ಲ ಹಾಲಕ್ಕಿ ಸಮಾಜದವರು. ನಿಮಗೆ ಗೊತ್ತಿರಬೇಕಲ್ಲ, ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆಯಲ್ಲ ತುಳಸಿಗೌಡ ಅಂತ, ಸೊ ಇವರ ಸಮಾಜಕ್ಕೆ ಸೇರಿದವರು. ಅವರು ಕೂಡ ತುಂಬ ಗಿಡ ಮರ ನೆಟ್ಟು ಉಂಟಲ್ಲ, ಅವರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಅವರು ಕೂಡ ನಮ್ಮ ಅಂಕೋಲದವರೇ. ಫ್ರೆಂಡ್ಸ್ ನೋಡಿ ಅಂತೆ, ಈ ಫ್ರೆಶ್ ಮಾವಿನ ಹಣ್ಣು ನೋಡಲಿಕ್ಕೆ ಉಂಟಲ್ವ, ತುಂಬ ಖುಷಿ ಆಗೋದು, ಆಯಿತಾ? ನೋಡಿ ಅಂತೆ, ಎಲ್ಲ ಕಾಡು ಹಣ್ಣು ಕೂಡ ಇವರು ಮಾರ್ತಾರೆ. ನೋಡಿ ಕರಂಡೆಕಾಯಿ ಸೂಪರ್ ಆಗ್ತದೆ, ಆಯಿತಾ? ನೋಡಿ ಅಂತೆ. ಮತ್ತೆ ಉಂಟಲ್ಲ ಫ್ರೆಂಡ್ಸ್ ಇವ್ರ ಹತ್ರ ಬೇರೆ ಬೇರೆ ಕಾಡು ಹಣ್ಣು ಉಂಟಾಯ್ತಾ, ಇದು ಉಂಟಲ್ಲ ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ನಬೇಕು ಒಳ್ಳೆಯದು. ನೋಡಿ ಅಂತೆ, ಇದೆಲ್ಲ ಉಂಟಲ್ಲ ಫ್ರೆಂಡ್ಸ್ ಸೀಸನಲ್ ಫುಡ್ಸ್, ತುಂಬ ಒಳ್ಳೆಯದಿದು. ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು, ತರಕಾರಿ ಎಲ್ಲ ಇದೆ. ನಾವು ಕೂಡ ಉಂಟಲ್ಲ ಫ್ರೆಂಡ್ಸ್ ಒಂದು 2 ಡಜನ್ ಮಾವಿನ ಹಣ್ಣು ತಗೊಂಡಿದ್ದು. ಇಲ್ಲಿನ ಮಾವಿನ ಹಣ್ಣು ಉಂಟಲ್ಲ ಫ್ರೆಂಡ್ಸ್ ಡಿಫ್ರೆಂಟ್ ಟೇಸ್ಟ್, ಆಯಿತಾ? ನೋಡಿ ಫ್ರೆಂಡ್ಸ್ ಎಲ್ಲ ಉಂಟಲ್ಲ, ಪಾಲು ಹಾಕಿ ಇಟ್ಟಿದ್ದಾರೆ, ಅಂದರೆ ಇಲ್ಲಿ ಡಜನ್ ಲೆಕ್ಕದಲ್ಲಿ, ಕೆ ಜಿ ಲೆಕ್ಕದಲ್ಲಿ ಇಲ್ಲ. ನೋಡಿ ಮತ್ತು ಇಲ್ಲಿ ಸಿಗೋ ತರಕಾರಿ ಕೂಡ ಉಂಟಲ್ಲ ಫ್ರೆಂಡ್ಸ್ ಆರ್ಗ್ಯಾನಿಕ್, ಆಯಿತಾ? ಒಳ್ಳೆ ಇರ್ತದೆ. ನೋಡಿ ಅಂತೆ, ಕಾಡಿನ ಹಣ್ಣು ತುಂಬ ಉಂಟಾಯ್ತಾ? ನೋಡಿ ಅಂತೆ, ಇದು ಕೆಂಪು ಹಣ್ಣು, ಇದು ಕೂಡ ಒಳ್ಳೆಯದು, ಒಳ್ಳೆ ಟೇಸ್ಟ್ ಇರ್ತದೆ, ಆಯಿತಾ? ಸೊ ಫ್ರೆಂಡ್ಸ್ ನೀವು ಈ ಕಡೆ ಅಂಕೋಲ ಕಡೆ ಬಂದರೆ ಉಂಟಲ್ಲ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಇಲ್ಲಿ ಬಂದು ಮಾವಿನ ಹಣ್ಣು ತಗೊಳ್ಬೇಕು ನೀವು, ಸೂಪರ್ ಒಳ್ಳೆ ಆರ್ಗ್ಯಾನಿಕ್ ಮಾವಿನ ಹಣ್ಣು ಸಿಗ್ತದೆ ಇಲ್ಲಿ, ಮತ್ತು ಅಷ್ಟೇ ಟೇಸ್ಟ್. ಸೊ ಫ್ರೆಂಡ್ಸ್ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಸೋ ಮಚ್.